Gina! ಏನು ಕಣ್ಣಲ್ಲೇ ತಿನ್ಕೊಳ್ಳೋ ತರ ನೋಡ್ತಾ ಇದೀಯ? ಹಸಿವು ಬಾಸ್, ಹಸಿವು. ಆ ಮಹಾತಾಯಿ ರಾಜಮಾತೆ ಶಿವಗಾಮಿ ಅಂತ ಹೇಳಿ ಅನ್ನ ಕೂಡ ಹಾಕ್ತಿದ್ದೆ. ಅಂದ್ರೆ ನಮ್ಗೇನು ಕೊಡ್ದೆ ಅವಳು ಒಬ್ಳೆ ತಿಂತಿದ್ದಾಳ. ಅಮ್ಮ ರಾಜಮಾತೆ, ನಮ್ಗೂ ಸ್ವಲ್ಪ ಉಳ್ಸಮ್ಮ. ಸಿ ಮುಚ್ಚೋ ಬಾಯಿ. ಇವಳು ಅಜ್ಜಿ, ಇವಳನ್ನೇನೋ ಕೇಳೋದು, ನಾವೇ ಹಾಕೊಂಡು ತಿನ್ನೋಣ. ಏನ್ ತಿನ್ನೋದ್ ನೀವು ಬದ್ನೆಕಾಯಿ? ಆಲ್ರೆಡಿ ಎಲ್ಲಾನು ಹಾಕೊಂಡಿದ್ದೀನಿ, ಒಳಗಡೆ ತಿನ್ನೋದಕ್ಕೆ ಏನೂ ಇಲ್ಲ. ಈ ಹೆಣ್ಮಕ್ಳು ಗಂಡ್ಮಕ್ಳು ಮನ್ಸ್ ಮೇಲೆ ಹೊಡಿತಾರೆ ಅಂತ ಗೊತ್ತಿತ್ತು, ಈ ತರ ಹೊಟ್ಟೆ ಮೇಲೆ ಹೊಡಿತಾರೆ ಅಂತ ಗೊತ್ತಿರಲಿಲ್ಲ. Thank you.
అయినా సుబ్బారావు చూసి నేర్చుకోండి, రోజు రూపాయలు పక్కింటోళ్ళు ఏంటి ఇంకా రాలేదు, ఎప్పుడు పక్కింట్లో గోలగోలగా ఉండేది, ఈ రోజు అసలు సందడే లేదు. చిట్టి నడుముని చూస్తున్నా, చిత్ర హింసలు చేస్తున్నా, కంట పడదు ఇక ఎదురే ఉన్నా. అబ్బా ఆ జంట చూసి నేర్చుకోండి, మొగుడు పెళ్ళాలంటే ఎలా ఉండాలో వాళ్ళు ఒక ఎగ్జాంపుల్. మామూలు జంట కాదు, రెండు ఆధార్ కార్డు ఫోటోలు లింక్ చేసి పెళ్లి చేసినట్టున్నారు. ఏం మాట్లాడుతున్నావయ్యా మా జంట గురించి? తెలియదేదప్పటికి ఐదుగురు పిల్లలకి ಇವನೇನು ಇವಾಗಿವಾಗ ತುಂಬಾ ಡೀಸೆಂಟ್ ಆಗಿ ಬಿಹೇವ್ ಮಾಡ್ತಿದ್ದಾನೆ? ಇವನ್ ಆಕ್ಟ್ ಮಾಡ್ತಿದ್ದಾನಾ, ಇಲ್ಲ ನಿಜವಾಗ್ಲೂ ನನ್ನ ಪ್ರೀತಿಸ್ತಿದ್ದಾನಾ? ಅಯ್ಯೋ ನನ್ ಮನ್ಸೇನು, ಪ್ರತಿ ಸರಿ ಇವನ್ ಬಗ್ಗೆನೆ ಯೋಚನೆ ಮಾಡ್ತಿದ್ಯಲ್ಲ. ಏನಿದ್ರು ಸರಿ ಇವನಿಂದ ದೂರ ಇರೋದೇ ಒಳ್ಳೇದು. ಏನೂ ಗೊತ್ತಿಲ್ಲ, ಈ ನಡುವೆ ತುಂಬಾ ಇಷ್ಟ ಆಗ್ತಿದ್ದಾನೆ. ನನ್ ಮನ್ಸೇನು ಅವನ್ ಕಡೆಗೆ ವಾಲ್ತಾ ಇದೆ. ಏನನ್ನೋ, ಒಬ್ನೇ ನಿಂತ್ಕೊಂಡು ಯೋಚನೆ ಮಾಡ್ತಿದ್ಯಾ ನನ್ ಬಗ್ಗೆ? ನಾನು ಹೆಂಗ್ ಬೆಳೆಸ್ಕೋಬೇಕಂತ ಯೋಚನೆ ಮಾಡ್ತಿದ್ಯಲ್ಲ. ಏನ್ ಇವಳು ಹಿಂಗ್ ಮಾತಾಡ್ತಾವಳೆ? ಏನಾದ್ರೂ ಫ್ರಿಜ್ ಅಲ್ಲಿ ಇಟ್ಟರು ಬಿಯರ್ನ ಫ್ರೂಟ್ ಬಿಯರ್ ಅಂತ ಕೊಡ್ತಾಳೆ. ಏನು ನೀನ್ ಒಬ್ಬೊಮ್ಮೆ ಮಾತಾಡ್ಕೋತಿದ್ಯಾ? ಏನೋ ಗೊತ್ತಿಲ್ಲ, ಇವಾಗ ಮೊದ್ಲು ನಿನ್ ರೂಮ್ಗೆ ಹೋಗೋಣ ನಡಿ, ಇಲ್ಲಿಂದ ಏನಾದ್ರು ಬಿದ್ರೆ ಡೈರೆಕ್ಟ್ ಆಗಿ ಮೇಲೆ. ಏ ಬಂಗಾರ, ನಿನ್ಗೊಂದು ವಿಷಯ ಹೇಳ. ಹೇಳು. ಏನದು? ನೀನ್ ತುಂಬಾ ಒಳ್ಳೆಯವನು. ಇದನ್ನೇ ನಾನು ನಿನ್ನೆ ಹೇಳೋದು, ನಾನಿನ್ನು ಅನಾವಶ್ಯಕವಾಗಿ ಏನೇನೋ ಯೋಚನೆ ಮಾಡ್ಬಿಟ್ಟೆ. ನೀನು ಬಾ, ಇಲ್ಲೇ ಇರು.